ಭಗವದ್ಗೀತೆ ಭಾರತದ ಸನಾತನ ಧರ್ಮದ ಮೂಲ ಸತ್ವ ವಿಚಾರದ ಸಾರ ಸಂದೇಶ. ಇದನ್ನು ಶ್ರೀಕೃಷ್ಣ ಬದುಕಿನ ಮಾಡು ಇಲ್ಲವೇ ಮಡಿ ಎಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮನುಷ್ಯ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಹೇಗೆ ವರ್ತಿಸಬೇಕು, ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು, ಮನುಷ್ಯತ್ವದ ಮತ್ತು ರಾಕ್ಷಸತ್ವದ ನಡುವಿನ ವ್ಯತ್ಯಾಸವೇನು, ಮಾನವೀಯತೆಯನ್ನು ಮೆರೆಯುವ ಬಗೆ ಹೇಗೆ, ಧರ್ಮಕ್ಕೆ ಜಯ ಅಧರ್ಮಕ್ಕೆ ಸೋಲು ಎಂಬ ಪರಮ ವಾಸ್ತವತೆಯನ್ನು ಅರ್ಜುನಿಗೆ ಹೇಳಿದ ಭಗವಂತನ ವಾಣಿ. ಇದನ್ನು ಇಂದಿನ ಪೀಳಿಗೆ ತಿಳಿಯುವ ಅನಿವಾರ್ಯತೆ ಇದೆ. ಅದನ್ನು ಅವರಿಗೆ ತಿಳಿಸುವ ಜವಾಬ್ದಾರಿ ನಮ್ಮದಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ವಾಗತ ಮುಂದಾಗಿದೆ. ಈ ಕಾರ್ಯಕ್ರಮವನ್ನು KB ಸತ್ಯನಾರಾಯಣ ಅವರು ನಡೆಸಿಕೊಡುತ್ತಿದ್ದಾರೆ. ಇವರಿಗೆ ಸ್ವಾಗತ, ಆಭಾರಿಯಾಗಿದೆ. ಇದನ್ನು ವೀಕ್ಷಕರಿಗೆ ಸಂಚಿಕೆಯ ರೂಪದಲ್ಲಿ ತಲುಪಿಸುತ್ತದೆ. ಈ ರಾಷ್ಟ್ರೀಯತೆಯ ಮಾನಸಿಕತೆಯನ್ನು ಇಂದಿನ ಪೀಳಿಗೆಯ ಜನರಲ್ಲಿ ಗಟ್ಟಿ ಮಾಡುವಲ್ಲಿ ಈ ಪ್ರಯತ್ನ. ಬನ್ನಿ, ಭಗವಂತನ ಹೇಳಿದ ಮಾತುಗಳನ್ನು ಆಲಿಸುವ. ನಮಸ್ಕಾರ. ಇವತ್ತಿನ ವಿಷಯ ಭಗವದ್ಗೀತೆ. ಹಿಂದೂ ಧರ್ಮ ಸನಾತನ ಧರ್ಮ ಅಂತ ಕರೀತಾರೆ. ಇದು ಆರ್ಯ ಧರ್ಮ, ವೈದಿಕ ಧರ್ಮ, ಈ ರೀತಿ ಅನೇಕ ಹೆಸರುಗಳನ್ನು ಪಡ್ಕೊಂಡಿತ್ತು. ಈಗ ಹಿಂದೂ ಧರ್ಮವಾಗಿ ಉಳಿದಿದೆ. ಇದಕ್ಕೆ ಸನಾತನ ಅಂತ ಯಾಕೆ ಬಂತು ಅಂದರೆ, ಇದಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ, ಯಾರೂ ಕೂಡ ಹುಟ್ಟಾಕಿಲ್ಲ. ಯಾರು ಹುಟ್ಟಾಕಿದ್ದಾರೆ ಅಂತ ಗೊತ್ತಿಲ್ಲ. ಅಷ್ಟು ಜನ ಇದ್ದಾರೆ ಇದರಲ್ಲಿ. ವೇದವ್ಯಾಸರಿಂದ ಹಿಡಿದು ಇಲ್ಲಿವರೆಗೂ ಇದಕ್ಕೆ ಇದರ ಜೊತೆಯಲ್ಲೇ ಹುಟ್ಟಿದಂಥ ಬೇಕಾದಷ್ಟು ಧರ್ಮಗಳಿತ್ತು. ಗ್ರೀಸ್, ರೋಮ್, ಮೆಸೊಪೊಟೋಮಿಯಾ, ಕನ್ಫ್ಯೂಷಿಯಾನಿಸಮ್, ಜೊರಾಸ್ಟ್ರಿಯನಿಸಮ್ ಎಷ್ಟಿತ್ತು, ಅಷ್ಟೊಂದಿತ್ತು. ಈಗ ಅವೆಲ್ಲ ಎಲ್ಲಿದೆ ಅಂತ ಹೇಳಿದರೆ ಅದು ನಿತ್ಯ ಜೀವನದಲ್ಲಿ ಇಲ್ಲ, ನಮ್ಮ ಕಣ್ಣು ಮುಂದೆ ಇಲ್ಲ. ಆ ಸಂಸ್ಕಾರ ಇಲ್ಲ, ಸಂಸ್ಕೃತಿ ಇಲ್ಲ, ಜನಜೀವನವಿಲ್ಲ, ಅನುಷ್ಠಾನವಿಲ್ಲ. ಅದನ್ನು ಅನುಸರಿಸೋಕ್ಕಿಂತ ಜನಗಳು ನಮ್ಮ ಮಧ್ಯದಲ್ಲಿ ಈಗಿಲ್ಲ. ಇರೋದು ಒಂದೇ, ಬಾಕಿದೆಲ್ಲ ಗೊತ್ತಿದೆ. ವಿವೇಕಾನಂದ ವಾಣಿ ಹೇಳೋದಾದರೆ, ಸೀಸರ್ಸ್, ರೋಮನ್ ಎಂಪೈರ್ ಅವರೆಲ್ಲ ರಾಜ್ಯಭಾರ ಮಾಡಿದ ಜಾಗದಲ್ಲಿ ಜೇಡ ಬಲೆ ಕಟ್ತಾ ಇದೆ ಹೇಳ್ತಾರೆ. ಅಂದರೆ ಅರ್ಥ ಏನು ಅಂದರೆ, ಅದು ಸಂಸ್ಕಾರವಾಗಿ ಉಳಿದಿಲ್ಲ, ಇವತ್ತು ಜೀವಂತವಾಗಿ ಉಳಿದಿಲ್ಲ. ಭಾರತದ ವಿಶೇಷತೆ, ಈ ಧರ್ಮದ ವಿಶೇಷತೆ ಅಂದರೆ, 800 ವರ್ಷಗಳ ಮುಸಲ್ಮಾನರ ಆಡಳಿತ, 200 ವರ್ಷಗಳ ಕ್ರಿಶ್ಚಿಯನ್ರ ಆಡಳಿತ ಈ ಧರ್ಮದ ಮೇಲೆ ಆಗಿದೆ. 1000 ವರ್ಷ ದಾಸ್ಯದಲ್ಲಿದ್ದರೂ ಕೂಡ ಇವತ್ತಿಗೂ ಕೂಡ ನಾವು ಮೆಜಾರಿಟಿಯಾಗಿ ಉಳಿದಿದ್ದೇವೆ. ಬಾಕಿದೆಲ್ಲ ಏನೇನು ಆಗೋಯಿತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ. ಅಷ್ಟು ದೊಡ್ಡ ವಿಚಾರ ಬೇಡ. ಯಾಕೆ ಅಂತಂದರೆ ಅದು ಜೀವಂತವಾಗೇ ಇಲ್ಲ. ಈಗ ಗ್ರೀಸ್, ರೋಮ್, ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್ ಹೇಳಿದಂಥದ್ದು ಲೈಬ್ರರಿನಲ್ಲಿದೆ ಅಷ್ಟೇ. ಈಜಿಪ್ಟ್ನಲ್ಲಿರ್ತಕ್ಕಂಥ ಪಿರಮಿಡ್ ನೋಡ್ಬೋದು ಅಷ್ಟೇ. ಆ ಸಂಸ್ಕೃತಿಯನ್ನು ಅನುಸರಿಸ್ತಕ್ಕಂಥ ಜನಾಂಗ ಇಲ್ಲ. ಆದರೆ ನಾವು ಮಾತ್ರ ಇವತ್ತಿಗೂ ಕೂಡ ಉಳ್ಕೊಂಡಿದ್ದೀವಿ ಅಂತ ಅಂದರೆ, ಈ ಒಂದು ಗಟ್ಟಿ ಸ್ಥಳದ ಮೇಲೆ ಕೂರಿಸಿದ್ದಾರೆ ಈ ಧರ್ಮನ. ಇದು ಕೇವಲ ತತ್ವಕ್ಕೋಸ್ಕರ ಹೇಳಿದ್ದಲ್ಲ. ಇದು ತತ್ವ ಹೇಳಿ ಸಿದ್ಧಾಂತ ಮಾಡಿ ನೀವು ಅನುಸರಿಸಬೇಕು ಅಂತ ಒಂದು ಪುಸ್ತಕದಲ್ಲಿ ಹೇಳಿದ್ದಲ್ಲ, ಒಬ್ಬ ಪ್ರವಾದಿ ಹೇಳಿದ್ದಲ್ಲ, ಒಬ್ಬನ ಅನುಭವಕ್ಕೆ ಬಂದಿದ್ದಲ್ಲ. ಇದರಲ್ಲಿ 1000 ಮಂತ್ರ ದ್ರಷ್ಟಾರರು ಕಂಡಂಥ ಧರ್ಮ ಇದು. ಆದ್ದರಿಂದಲೇ ಇಷ್ಟು ವಿವಿಧತೆ ಇದ್ದರೂ ಕೂಡ ಏಕತೆಯಾಗಿ ಒಂದೇ ಧರ್ಮವಾಗಿ ಉಳಿದಿದ್ದೀವಿ ನಾವು ಅಂತ ಹೇಳಿದರೆ ಅದರ ಶ್ರೇಷ್ಠತೆ. ಇಷ್ಟು ಹೇಳ್ತಾ ಈ ಧರ್ಮಕ್ಕೆ ಮೂಲ ನಮ್ಮ ಹಿರಿಯರು ಗುರುತಿಸಿದ್ದಾರೆ 3 ಆಧಾರ ಸ್ತಂಭಗಳನ್ನು. ಒಂದನೇದೇ ವೇದ ಮತ್ತು ಉಪನಿಷತ್ತುಗಳು, ಎರಡನೇದೇ ಗೀತೆ, ಮೂರನೇದು ಬ್ರಹ್ಮಜ್ಞಾನವನ್ನು ಹೇಳಿದಂಥ ಪುಸ್ತಕ. ಅಂದರೆ ಇವು 3ರಲ್ಲಿ
ಪಂಡಿತರಿಗೆ ಪಾಮರರಿಗೆ ಹೆಚ್ಚು ಪ್ರಿಯವಾದದ್ದು ಮೇಲಿಂದೆರಡು, ಗೀತೆ ಮಾತ್ರ ಅತ್ಯಂತ ಜನಸಾಮಾನ್ಯರೂ ಕೂಡ ನಮ್ಮ ಮಧ್ಯೆ ಇದ್ದು ಕರೀತಕ್ಕಂಥದ್ದು. ನಾನೇ ಯೋಚನೆ ಮಾಡ್ತಾ ಒಂದಿಷ್ಟು ಪಾಯಿಂಟ್ಸ್ ಹಾಕ್ಕೊಂಡೆ. ಗೀತೆ ಹಿಂದಿನವರಿಗೆ ಮೋಕ್ಷ ಶಾಶ್ವತ ಶಾಸ್ತ್ರವಾಗಿತ್ತು, ಮೋಕ್ಷವನ್ನು ಕಲಿಸೋದಕ್ಕೋಸ್ಕರ ಹೇಳಿದಂಥದ್ದಿತ್ತದು. ಮೋಕ್ಷ ಗ್ರಂಥ, ನಿತ್ಯಪಾರಾಯಣ ಗ್ರಂಥ ಈ ರೀತಿ ಇತ್ತು. ಅದಕ್ಕೆ ಒಂದು ಹೊಸ ಔಟ್ಲುಕ್, ಹೊಸ ವಿಚಾರವನ್ನು 20ನೇ ಶತಮಾನದಲ್ಲಿ ಅಥವಾ 19ನೇ ಶತಮಾನದ ಕೊನೆ ಒಳಗೆ ನಮಗೆ ತೋರಿಸಿಕೊಟ್ಟವರು ಅಂತ ಅಂದರೆ, ಮೊದಲನೇದಾಗಿ ಗೀತಾ ರಹಸ್ಯ ಅಂತ ಹೇಳಿದಂಥ ತಿಲಕರು, ಆಮೇಲೆ ಅರವಿಂದರು, ಆಮೇಲೆ ಮದನ್ಮೋಹನ್ ಮಾಲವೀಯ, ಗಾಂಧೀಜಿಯವರು. ಈ ಥರ ಒಂದು ಹೊಸ ಆಯಾಮವನ್ನು ಗೀತೆ ಕೊಟ್ಟಂಥ ಮಹನೀಯರು. ಕನ್ನಡದಲ್ಲಿ ಹೇಳೋದಾದರೆ ಡಿ ವಿ ಜಿಯವರು ಇದನ್ನು ಜೀವನ ಧರ್ಮಯೋಗ ಅಂತ ಹೇಳಿದರು. ಅಂದರೆ ಎಲ್ಲೋ ಕೆಲವರಿಗಲ್ಲ, ಎಲ್ಲರಿಗೂ ಅಂತ. ಮಹಾಭಾರತದ ಅಂಗವಾಗಿ ಬಂದಿರತಕ್ಕಂಥದ್ದು ಭೀಷ್ಮ ಪರ್ವದಲ್ಲಿ. ಭೀಷ್ಮ ಪರ್ವದ ಇನ್ನು ಯುದ್ಧ ಶುರುವಾಗಕ್ಕೆ ಮುಂಚೆ ಗೀತೆ. ಅದಕ್ಕೋಸ್ಕರನೇ ಮಹಾಭಾರತದ ತೈಲಪೂರ್ಣ ಅಂತ ಹೇಳ್ತಾರೆ. ಮಹಾಭಾರತ ತೈಲವನ್ನು ಹಾಕಿ ಪ್ರಜ್ವಾಲಿತ ಮಾಡಿದೆ ಅಂತ ಈಗ ಹೇಳ್ತು ಮಗು ಅದನ್ನು. ಅಂದರೆ ಗೀತೆಗೋಸ್ಕರನೇ ಮಹಾಭಾರತ ಕತೆ ಇತ್ತು. ಗೀತೆಯನ್ನು ತೆಗೆದು ಮಹಾಭಾರತವನ್ನು ನೋಡಿದರೆ ಏನು ಇಲ್ಲವೇ ಇಲ್ಲ, ಅದು ಒಂದು ಸಾಮಾನ್ಯ ರಾಜರ ಕಥೆಯಾಗಿ ಹೋಗೋದು, ಯಾವುದೋ ಒಂದು ಜನಾಂಗದ ಕಥೆಯಾಗಿ ಉಳಿಯೋದು. ಗೀತೆ ಇರುವುದರಿಂದ ಮಹಾಭಾರತ ಕತೆಗೆ ಒಂದು ಪ್ರಾಶಸ್ತ್ಯ ಬಂದಿದೆ. ಆದ್ದರಿಂದ ಯಾತಕ್ಕೆ ಇದಕ್ಕೆ ಪ್ರಾಶಸ್ತ್ಯ ಬಂತು, ನನಗೆ ತಕ್ಷಣ ನನ್ನ ಬಾಲ್ಯದಲ್ಲಿ ಓದ್ತಾ ಇರ್ತಕ್ಕಂಥದ್ದು ಬಂತು. ಕುಮಾರವ್ಯಾಸ ಭಾರತದಲ್ಲಿ ಒಂದು ಪದ್ಯ ಬರುತ್ತೆ, ತೋರಣನಾಂದಿ ಒಳಗೇ. ಇದು ಯಾತಕ್ಕೆ ಬರುತ್ತೆ ಅಂತ ಅಂದರೆ ಅವನು ಹೇಳ್ತಾನೆ, ಒಂದು ಕಾವ್ಯ ಎಲ್ಲರನ್ನೂ ಮುಟ್ಟಬೇಕಾದ್ರೆ ಜನಾಂಗದ ಎಲ್ಲ ವರ್ಗವನ್ನೂ ತಲುಪಬೇಕು. ಅದು ಇಲ್ಲದೆ ಹೋದರೆ ಅದು ಮಹಾಕಾವ್ಯ ಭಾಗಕ್ಕೆ ಸಾಧ್ಯವೇ ಇರೋದಿಲ್ಲ. ಅದಕ್ಕೋಸ್ಕರನೇ ಕುಮಾರವ್ಯಾಸ ಹೇಳ್ತಾನೆ, ಅರಸುಗಳಿದು ವೀರ ದ್ವಿಜರಿಗೆ ಪರಮ ವೇದ ದಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣತರ ಅಲಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿ ಕುಮಾರವ್ಯಾಸ ಭಾರತವ. ಅಂದರೆ ಜನಾಂಗದ ಅತ್ಯಂತ ಕೆಳಮಟ್ಟದವರು, ಅತ್ಯಂತ ಮೇಲ್ಮಟ್ಟದವರು, ಬುದ್ಧಿಜೀವಿಗಳು ಎಲ್ಲರಿಗೂ ಆಗಬೇಕು, ಅದನ್ನು ಮಾತ್ರ ಮಹಾಕಾವ್ಯ. ಅದರಿಂದ ಕುವೆಂಪು ಅವರು ಹೇಳಿದರು, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು. ಯಾತಕ್ಕೆ ಭಾರತ ಕಣ್ಣಲ್ಲಿ ಕುಣಿಯುತ್ತೆ ಅಂತ ಅಂದರೆ ಅದರೊಳಗೆ ಗೀತೆ ಇದೆ, ಆದ್ದರಿಂದ ಕುಣಿಯುತ್ತೆ. ಅಂದರೆ ನಮ್ಮ ಮುಂದೆ ನಾವು ಈಗ ನಾವು ಭಾಗವಹಿಸ್ತಾ ಇದ್ದೀವಿ, ಭೀಷ್ಮನನ್ನು ನೋಡ್ತಾ ಇದ್ದೀವಿ, ಕರ್ಣನ ನೋಡ್ತಾ ಇದ್ದೀವಿ, ಅರ್ಜುನನ ನೋಡ್ತಾ ಇದ್ದೀವಿ, ಕೃಷ್ಣನನ್ನು ನೋಡ್ತಾ ಇದ್ದೀವಿ ಅನ್ನೋ ಭಾವನೆ ಬರುತ್ತೆ. ಎಂಥ ತಿಳುವಳಿಕೆ ಇಲ್ದಿದ್ದವ್ರಿಗೂ ಕೂಡ, ಹಳ್ಳಿನಲ್ಲಿ ಬೆಳೆದಂಥ ಸಾಮಾನ್ಯ ಒಬ್ಬ ವ್ಯಕ್ತಿ ಕೂಡ ಗೀತೆಯ ಬಗ್ಗೆ ಗೊತ್ತಿದೆ, ಮಹಾಭಾರತದ ಬಗ್ಗೆ ಗೊತ್ತಿದೆ, ಆ ಪಾತ್ರದ ಬಗ್ಗೆ ಗೊತ್ತಿದೆ. ಯಾವ ಹಳ್ಳಿಗೆ ಹೋಗಲಿ ಮಹಾಭಾರತದ ಕಥೆಯನ್ನು ಇಲ್ಲಿ ಹೇಳ್ತಾರಲ್ಲಿ, ರಾಮಾಯಣದವನ್ನು ಹೇಳ್ತಾರೆ. ನಾನು ಹುಟ್ಟಿದ್ದು ಕಡೂರಿನಲ್ಲಿ, ಅಲ್ಲಿ ಒಂದು ತುರುವನಹಳ್ಳಿ ಇಂತಿದೆ, ಮಚ್ಚೇರಿ ಇಂತಿದೆ, ಹರುವನಹಳ್ಳಿ ಇಂತಿದೆ, ಅದಕ್ಕೊಂದು ಕತೆ ಹೇಳ್ಬಿಟ್ರು. ಇಲ್ಲೇ ಉತ್ತರ ಗ್ರಹಣ ಆಗಿದ್ದು, ಮಚ್ಚೇರಿನೇ ವಿರಾಟ್ ರಾಯ್ ನಗರ, ಈ ರೀತಿ ಕತೆ. ನಾನು ಅದು ನಡೆದಿದೆ ಇಲ್ಲ ಅದಕ್ಕೆ ಸಾಕ್ಷಿ ಇದೆ ಅಂತಲ್ಲ, ಅಂದರೆ ಪ್ರತಿಯೊಂದು ಗ್ರಾಮಗಳಲ್ಲೂ ಮಹಾಭಾರತ ಇದೆ, ಗೀತೆ ಉಪದೇಶ ಇದೆ. ನಾವು ಗೀತೆಯ ಶ್ಲೋಕ ಗೊತ್ತಿಲ್ಲದೆ ಇರ್ಬೋದು,
ಆದರೆ ಗೀತೆ ಜನಸಾಮಾನ್ಯರಲ್ಲಿ ಹಾಸು ಹಕ್ಕಾಗ್ಬಿಟ್ಟಿದೆ, ಅವರ ಜನಜೀವನದಲ್ಲಿ ನಡೆದು ಬಿಟ್ಟಿದೆ, ಅದನ್ನು ಅವರು ದಿವಸ ಅನುಸರಿಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಡಿ ವಿ ಜಿ ಅವರು ಹೇಳಿದ್ದು, ಇದು ಅನುಷ್ಠಾನಯೋಗ್ಯ ಸಂಪ್ರದಾಯ ಯೋಗ್ಯ ಅನುಷ್ಠಾನಯೋಗ್ಯ ಅಂದರೆ ಪ್ರತಿಯೊಬ್ಬರೂ ಆಚರಣೆ ತರಬೇಕು ಅದನ್ನು. ಯಾವ ಧರ್ಮವನ್ನು ಆಚರಣೆ ಇಲ್ಲದ ಧರ್ಮ ಕೇವಲ ಪುಸ್ತಕದಲ್ಲಿರುತ್ತೋ ಅದು ಪುಸ್ತಕದಲ್ಲೇ ಇದ್ದು ಸತ್ತೋಗ್ಬಿಡುತ್ತೆ. ನಮ್ಮ ಜನಜೀವನದಲ್ಲಿ ಹಾಸು ಹಕ್ಕಾಗಬೇಕು. ಅದಕ್ಕೋಸ್ಕರನೇ ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ, ತತ್ವ ಸಿದ್ಧಾಂತ ಹೀಗೆಲ್ಲ ಮಾತುಗಳು ಬರ್ತಾ ಇರುತ್ತೆ. ತತ್ವ ಸಿದ್ಧಾಂತ ಅಂತ ಅಂದಾಗ ಯಾವುದು ತತ್ವ? ತತ್ವ ಅಂದರೆ ಅದು ಅದಾಗಿರ್ತಕ್ಕಂಥದ್ದು. ಅದು ಅದಾಗಿರ್ತಕ್ಕಂಥದ್ದು ಅಂದ್ರೇನು? ಒಂದು ಪದಾರ್ಥಕ್ಕೆ ವಿಶೇಷ ಗುಣ ಇರುತ್ತೆ. ಅದೇ ರೀತಿಯೇ ಬೆಂಕಿಗೆ ಸುಡೋ ಗುಣ. ಸುಡೋ ಗುಣ ಇಲ್ಲದೆ ಹೋದರೆ ಅದು ಬೆಂಕಿ ಆಗೋಕ್ಕೆ ಸಾಧ್ಯವಿಲ್ಲ, ಅದು ತಣ್ಣಗಿದ್ದುಬಿಟ್ರೆ ಅದನ್ನು ಬೆಂಕಿ ಅನ್ನೋದೇ ಇಲ್ಲ. ಹಾಗೆ ಭಾರತದಲ್ಲಿ ಧರ್ಮವಿಲ್ಲದೆ ಹೋದರೆ ಅದನ್ನು ಭಾರತ ಅನ್ನೋಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರನೇ ಒಂದು ಕಾಲಕ್ಕೆ ವಿಶ್ವಗುರು ಆಗತ್ತೆ ಭಾರತ ಅಂತ ಹೇಳಿದ್ದಾರೆ. ಹಿಂದಿನವರು ಬೇಕಾದಷ್ಟು ಪುಸ್ತಕವನ್ನು ಬರೆದರು, ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲವೂ ಕೂಡ ಮೋಕ್ಷ ಸಾಧನೆಗೋಸ್ಕರ ಬಂದಿದ್ದು. ಅದರಲ್ಲಿ ಅದ್ವೈತ ಹೇಳಿದೆ, ದ್ವೈತ ಹೇಳಿದೆ, ವಿಶಿಷ್ಟಾದ್ವೈತ ಹೇಳಿದೆ. ಈ ರೀತಿಯ ಅದನ್ನು ಒಂದು ಸಂಕುಚಿತ ಭಾವನೆಯಿಂದ ಹೇಳಿದೆ. ಎಲ್ಲವುದನ್ನೂ ಹೇಳಿದ್ದರೂ ಕೂಡ ಬಹಳ ಪುಸ್ತಕಗಳು ಗೀತೆ ಮೇಲೆ ಬಂದಿರತಕ್ಕಂಥ ಒಂದು ಲೈಬ್ರರಿನೇ ತುಂಬುವಷ್ಟು ವ್ಯಾಖ್ಯಾನಗಳು, ಟೀಕೆಗಳು, ಆಖ್ಯಾಯಿಕೆಗಳು ಬೇಕಾದಷ್ಟು ಬಂದುಬಿಟ್ಟಿದೆ, ಬೇಕಾದಷ್ಟು ಬರೆದಿದ್ದಾರೆ. ಆದರೆ ಸಮಗ್ರವಾಗಿ ನೋಡ್ತಾ ಇರತಕ್ಕಂಥದ್ದನ್ನು ನಾನು ನೋಡಿದ್ದು ರಾಮಕೃಷ್ಣ ಪರಮಹಂಸರ ಅನುಯಾಯಿಗಳಂಥ ಸೋಮನಾಥನಂದರು ಬರೆದಿರ್ತಕ್ಕಂಥ ಗೀತೋಪದೇಶ. ಹೀಗೆ ಬೇಕಾದಷ್ಟು ಇಲ್ಲ ಅಂತನ್ನಲ್ಲ. ಅದರೊಳಗೆ ಮೊದಲು ಬರೆದಿರ್ತಕ್ಕಂಥವರು ಶಂಕರಾಚಾರ್ಯರು, ಮೊದಲು ಗೀತೆಗೆ ವ್ಯಾಖ್ಯಾನ ಮಾಡಿದಂಥವು ಶಂಕರಾಚಾರ್ಯ. ನಮಗೆ ಸಿಕ್ಕಿರೋದು ಅದು ಸಿಕ್ಕಿದ್ದೇ ಇಲ್ಲದೇ ಇದ್ದಿದ್ದು ನಮಗೆ ಗೊತ್ತಿಲ್ಲ. ಈಗ ಅವ್ರು ಹೇಳಿದರು ಶಂಕರಾಚಾರ್ಯರು, ಸಮಸ್ತ ವೇದಾರ್ಥ ಸಾರ ಸಂಗ್ರಹ, ತದರ್ಥ ವಿಜ್ಞಾನೇ ಸಮಸ್ತ ಪುರುಷಾರ್ಥ ಸಿದ್ಧಿ. ನೋಡಿ, ಇದು ಮೂರನ್ನು ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸಮಸ್ತ ವೇದಾರ್ಥ ಸಂಗ್ರಹ, ಇಡೀ ವೇದ ಉಪನಿಷತ್ತಿನಲ್ಲಿ ಏನೇನು ಹೇಳಿದೆ ಅದಷ್ಟು ಸಂಗ್ರಹ ರೂಪದಲ್ಲಿ ಗೀತೆಯಲ್ಲಿ ಬಂದಿದೆ, ಆದ್ದರಿಂದ ಇದು ಮಹಾನ್ ಕಾವ್ಯ. ಎರಡನೇದೇ ತದರ್ಥ ವಿಜ್ಞಾನೇ, ಸುಮ್ಮನೆ ಹೇಳಿಲ್ಲ, ಅದನ್ನು ಅನುಭವಿಸಿ ಅದನ್ನು ತಾವು ನೋಡಿ ತಾವು ಕಣ್ಣಲ್ಲಿ ಕಂಡು ಅದನ್ನು ಹೇಳಿದ್ದಾರೆ, ಅದರಲ್ಲಿ ವಿಜ್ಞಾನ ಅಂತ. ಜ್ಞಾನ ಅತ್ಯಂತ ಶ್ರೇಷ್ಠವಾದಾಗ ವಿಜ್ಞಾನವಾಗುತ್ತೆ, ವಿಜ್ಞಾನವನ್ನು ಅಪ್ಲೈ ಮಾಡಿದಾಗ ಅದು ಟೆಕ್ನಾಲಜಿ ಆಗುತ್ತೆ, ನಮಗೆಲ್ಲ ಗೊತ್ತಿದೆ ಅದು. ಇದು ಅಪ್ಲಿಕೇಶನ್ ಮಾಡ್ಬೋದು, ಇದು ಓದಿ ಬಿಡುವುದಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೋದು. ಮೂರನೇದೇ ಸಮಸ್ತ ಪುರುಷಾರ್ಥ ಸಿದ್ಧಿ, ಎಂಥ ಮಾತಾಡಿದ್ದಾರೆ ನೋಡಿ. ಪುರುಷಾರ್ಥಗಳಿಗೆಲ್ಲ ಗೊತ್ತಿದೆ ನಿಮಗೆ, ನಾಲ್ಕು ಪುರುಷಾರ್ಥಗಳು. ಒಂದನೇದು ನಮ್ಮ ಜೀವನ ನಡೆಸ್ತಕ್ಕಂಥ ರೀತಿ, ಅಂದರೆ ಹೇಗೆ ನಡೆಸಬೇಕು ಅಂತ. ಪುರುಷಾರ್ಥಗಳಲ್ಲಿ ಮೊದಲನೇದನ್ನೇ ನಾವು ನೋಡಬೇಕು, ಕೊನೆಯಲ್ಲಿ ಮೋಕ್ಷ ಹೇಳುತ್ತೆ. ಅಂದರೆ ಮೋಕ್ಷ ಮತ್ತು ವಿಜ್ಞಾನ ಮೊದಲನೇದು, ಆಮೇಲೆ ಬಾಕಿದೆಲ್ಲ. ಅಂದರೆ ಪುರುಷಾರ್ಥ ಸಿದ್ಧಿ ಅನ್ನಬೇಕಾದರೆ ನಿಶ್ರೇಯಸ್ಸೂ ಇರಬೇಕು, ಹಾಗೆ ನಮಗೆ ಇಲ್ಲಿ ಇರ್ತಕ್ಕಂಥ ಜೀವನವು ಸುಖಮಯವಾಗಿ ನಡೀಬೇಕು, ನಮ್ಮ ಕಾಮಾರ್ಥಗಳು ಇದು ಮಾಡಬೇಕು, ಧರ್ಮ ಮೋಕ್ಷಗಳು ಇರಬೇಕು. ಧರ್ಮ ಮೋಕ್ಷ ಅಂತಕ್ಕಂಥ ಎರಡು ದಡಗಳ ಮಧ್ಯದಲ್ಲಿ ಕಾಮ ಮತ್ತು
ಇದು ಮಧ್ಯದಲ್ಲಿ ಹರಿಬೇಕೇ ವಿನಃ ಅದು ದಡ ಮೀರಿ ಹೋಗಬಾರ್ದು. ಆದ್ದರಿಂದ ಪುರುಷಾರ್ಥ ಸಿದ್ಧಿ ಅಂದರೆ ಜೀವನವೂ ಇದೆ, ಮಕ್ಕಳಾಗಬೇಕು, ಹೆಂಡತಿ ಆಗಬೇಕು, ಮಕ್ಕಳು ಬರಬೇಕು, ತಂದೆ ತಾಯಿ ಅಣ್ಣ ತಂಗಿ ಅಪ್ಪ ಅಮ್ಮ ಜೊತೆ ಜೊತೆಗೆ ಸಮಾಜವೂ ನನ್ನದೇ ಅಂತಕ್ಕಂಥ ಭಾವನೆ. ಕೇವಲ ಸ್ವಾರ್ಥವಲ್ಲ, ನಾವು ಎಲ್ಲರನ್ನೂ ಸೇರ್ಕೋಬೇಕು ನಾವು ಅಂಥೇಳಿ. ಮೋಕ್ಷ ಆಗಬೇಕಾದರೆ ಬಾಲ್ಯದಲ್ಲಿ ಯೌವನದಲ್ಲಿ ವೃದ್ಧಾಕ್ಯದಲ್ಲಿ ಮತ್ತೆ ಮೋಕ್ಷವಾಗಬೇಕು. ಆ ರೀತಿ ಎಲ್ಲವನ್ನು ಅನುಭವಿಸಿ ಮತ್ತೆ ಸನ್ಯಾಸವನ್ನು ಹೇಳಿದ್ದಾರೆ. ಮತ್ತು ಅದಕ್ಕೋಸ್ಕರನೇ ಗೀತೆ 18 ಅಧ್ಯಾಯಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಅಧ್ಯಾಯ ಮುಗಿದಾಗ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯ ಯೋಗಶಾಸ್ತ್ರೇ ಕೃಷ್ಣಾರ್ಜುನ ಸಂವಾದೇ ಅಂತ ಬರುತ್ತೆ. ಇತಿ ಪ್ರಥಮೋಧ್ಯಾಯ ದ್ವಿತೀಯೋಧ್ಯಾಯ ಅಂತ ಬರುತ್ತೆ. ಅಂದರೆ ಏನು, ಇದ್ರ ಮೊದಲನೇ ಗುಣನೇ ಭಗವದ್ಗೀತಾಸು ಗೀತೆ ಅಂದೇಟಿಲೆ ಯಾವುದೋ ಒಂದು ಬಡಿತ ಹೃದಯಕ್ಕೆ ತಲುಪತ್ತೆ ಭಗವದ್ಗೀತಾಸು. ಅದಕ್ಕೋಸ್ಕರ ಅದನ್ನು ಓದಿದರೆ ಒಂದು ಹೇಳಿದರೆ ಕೇಳಿದರೆ ಒಂದು ನಾವು ಮಾತು ಕೇಳಿದರೆ ಭಗವದ್ಗೀತೆ ಬಗ್ಗೆ ನಮ್ಮ ಹೃದಯವನ್ನು ತಟ್ಟತ್ತೆ, ಮನಸ್ಸನ್ನು ತಟ್ಟತ್ತೆ. ಅದಕ್ಕೋಸ್ಕರ ಭಗವದ್ಗೀತಾಸು ಅಂತ. ಉಪನಿಷತ್ಸು, ಉಪನಿಷತ್ತುಗಳ ಸಾರವೇ ಇಲ್ಲಿದೆ ಅಂದಾಗ ಏನು ಹಾಗಂದರೆ, ಉಪನಿಷತ್ತು ಅಂತಂದರೆ ನಮಗೆ ಗೊತ್ತಿದ್ದ ಹಾಗೆ ಉಪನಿಷತ್ತುಗಳಿರ್ತಕ್ಕಂಥದ್ದು ನಮ್ಮ ಧರ್ಮದಲ್ಲಿ ಬಂದಿರತಕ್ಕಂಥದ್ದು ಕೊನೆಯ ಒಳಗೆ ವೇದದ 4ನೇ ಅಂಗ. ಅದು ವೇದದ 4ನೇ ಕೊನೆಯದು, ಅದಕ್ಕೋಸ್ಕರನೇ ಅದಕ್ಕೆ ವೇದಾಂತ ಅಂತ ಕರೆದರು. ಅದರಲ್ಲಿಗೆ ಬೇರೆ ಎಲ್ಲ ಜನಾಂಗದವರು ಪ್ರಪಂಚದಲ್ಲಿ ಬಾಹ್ಯ ಪ್ರಪಂಚವನ್ನು ಹುಡುಕಿದರು, ಅಲ್ಲಿ ವಿಜ್ಞಾನ ಸಂಶೋಧನೆ ಮಾಡಿದರು, ಸೂರ್ಯನನ್ನು ನೋಡಿದರು, ಇನ್ನೊಂದು ನೋಡಿದರು, ಬೆಳೆಗಳನ್ನು ನೋಡಿದರು, ಮತ್ತೊಂದು ನೋಡಿದರು, ವಿಜ್ಞಾನವನ್ನು ನೋಡಿದರು, ಅಣುಶಕ್ತಿಯನ್ನು ಕಂಡುಹಿಡಿದ್ರು, ಗಾಳಿಯಲ್ಲಿ ಹಾರೋದನ್ನು ಕಂಡುಹಿಡಿದ್ರು, ನೀರಿನಲ್ಲಿ ತೇಲೋದನ್ನು ಕಂಡುಹಿಡಿದ್ರು, ಮುಳುಗ ಹೋಗೋದನ್ನು ಕಂಡುಹಿಡಿದ್ರು, ಎಲ್ಲ ಮಾಡಿದರು. ಆದರೆ ಅಂತರ್ಯದಲ್ಲಿ ಮಾನವ ದೇಹದಲ್ಲಿ ನಡೀತಿರ್ತಕ್ಕಂಥ ತುಮಲವನ್ನು ಅದನ್ನು ನೋಡಲಿಲ್ಲ. ಅದನ್ನು ಉಪನಿಷತ್ ಹೇಳುತ್ತೆ. ಉಪನಿಷತ್ತಿನ ಮೊದಲನೇದೇ ನಾನು ಯಾರು, ದೇಹ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿ ಅಲ್ಲ, ವಿಜ್ಞಾನ ಅಲ್ಲ, ಅದಕ್ಕಿಂತ ಮೇಲಿದ್ದಿದೆ. ಅದಕ್ಕೆ ನಾವು ಕೋಶಗಳು ಕೋಶಗಳು ಕೋಶಗಳು. ಆದರೆ ಕೊನೆಯ ಒಳಗೆ ಬರತಕ್ಕಂಥದ್ದೇ ಮೋಕ್ಷ ಅಥವಾ ಕೋಶ, ವಿಜ್ಞಾನಮಯ ಕೋಶ. ಅಂದರೆ ನಾನು ಅದನ್ನು ಕಂಡುಹಿಡಿಯೋದಕ್ಕೆ ಹೊರಟರು ನಮ್ಮವರು. ಅಂದರೆ ನಮ್ಮ ಹೊರಗಿನ ಜಗತ್ತಿಗಿಂತ ನಮ್ಮ ಈ ಪಿಂಡಾಂಡದಲ್ಲಿರ್ತಕ್ಕಂಥ ಏನಿದೆ ವಸ್ತು ಅದನ್ನೇ ವಿಚಾರವನ್ನು ಹೇಳುತ್ತೆ. ಬದುಕಿದ್ದಾಗೇನು, ಸತ್ತ ಮೇಲೇನು, ಈ ವಿಚಾರವನ್ನು, ಪುನರ್ಜನ್ಮ, ಕರ್ಮ ಸಿದ್ಧಾಂತ, ಈ ರೀತಿ ಬೇಕಾದಷ್ಟು ವಿಚಾರಗಳನ್ನು ಉಪನಿಷತ್ ಹೇಳುತ್ತೆ. ಆದ್ದರಿಂದ ಅದು ಉಪನಿಷತ್ಸು. ಬ್ರಹ್ಮ ವಿದ್ಯೆ ವಿದ್ಯಾಯಾಮ್ ಮೂರನೇದೇ ಹೇಳೋದು. ಬ್ರಹ್ಮವಿದ್ಯೆ ಅಂತ ಅಂದರೆ ಬ್ರಹ್ಮವನ್ನು ಅತ್ಯಂತ ಸುಲಭ ಮೂರು ಪದದಲ್ಲಿ ಡೆಫಿನಿಷನ್ ಕೊಟ್ಟಿರೋದು ಅಂತ ಅಂದರೆ ನಾವು ಮಾತ್ರ. ಬ್ರಹ್ಮ ಅಂದರೆ ದೊಡ್ಡದು ಅಂತನೋ ಅರ್ಥ, ಸಾಮಾನ್ಯ ಅರ್ಥ ದೊಡ್ಡದು ಅಂತ. ಎಷ್ಟು ದೊಡ್ಡದು ನಮಗೆ ಊಹಿಸ್ಕೊಳ್ಳೋಕ್ಕಾಗುತ್ತೆ ಅಷ್ಟು ದೊಡ್ಡದು. ಎಷ್ಟು ಚಿಕ್ಕದು, ತುಂಬ ಚಿಕ್ಕದು. ಅದನ್ನು ನಾವು ಕಣ್ಣಿನಲ್ಲಿ ನೋಡಲಾರ್ವಿ, ಆದರೆ ಮನಸ್ಸಿನಲ್ಲಿ ಮಾತ್ರ ನೋಡಬೇಕು. ವಿಶ್ವರೂಪವನ್ನು ನೋಡಿದಾಗೆ ಮನಸ್ಸಿನಲ್ಲಿ ನೋಡಬಹುದು. ಆದ್ದರಿಂದ ಬ್ರಹ್ಮವಿದ್ಯೆ ಅಂತಂದರೆ ನಾನು ಮುಕ್ತಿ ಸೇರೋದು ಹೇಗೆ ಅಂತ ನೋಡಿ ಮೂರನೇದಕ್ಕೆ ಹೇಳಿದೆ. ಆಮೇಲೆ ಯೋಗಶಾಸ್ತ್ರೇ, ವಿದ್ಯೆಯಲ್ಲಿ ಯೋಗ 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 ಅಂತ ಬರುತ್ತೆ. ಯೋಗ ಅಂದರೆ ಒಟ್ಟುಗೂಡಿಸೋದು, ಎರಡು ವಸ್ತುಗಳನ್ನು ಒಟ್ಟುಗೂಡಿಸೋದು. ಮೊದಲನೇಲಿ ಈ ದೇಹವನ್ನು ನಮ್ಮ ಮನಸ್ಸಿನ ಜೊತೆಗೆ ಕೂಡಿಸಬೇಕು, ಆ ಮನಸ್ಸು ದೇಹವನ್ನು ಬುದ್ಧಿ ಲೆವೆಲಿಗೆ ತೊಗೊಂಡೋಗಬೇಕು, ಬುದ್ಧಿಯನ್ನು ಚಿತ್ತದ ಲೆವೆಲಿಗೆ ತೊಗೊಂಡೋಗಬೇಕು, ಆಮೇಲೆ ಅಹಂಕಾರದ ಲೆವೆಲಿಗೆ ತೊಗೊಂಡೋಗಿ ಮುಕ್ತಿ ಪಡಿಬೇಕು.
ಇದನ್ನೇ ಯೋಗ ಅಂತ ಹೇಳೋದು. ಅಂದರೆ ಯಾವುದು ತತ್ವ ಇದೆ ಅದು ಅನುಭವಿಸಿದ್ದು. ಅದಕ್ಕೆಲ್ಲ ಪತಂಜಲಿ ಯೋಗಶಾಸ್ತ್ರಗಳು ಅದೆಲ್ಲ ನಾನು ಹೇಳ್ತಿದ್ದೀನಿ, ನಮಗೆ ಗೊತ್ತಿರುತ್ತೆ. ಕುಂಡಲಿನಿ ಯೋಗ, ಆ ಯೋಗ, ಈ ಅಂದರೆ ನಾವು ಆ ತತ್ವವನ್ನು ಅನುಭವಿಸಬಹುದು. ಈ ದೇಹದೊಳಗೆಯ ನಾವು ಅನುಭವಿಸೋಕ್ಕಾಗತ್ತಾ ಅಂದರೆ ಅದಕ್ಕೆ ನಾವು ಅಷ್ಟು ಕೆಲಸ ಮಾಡಬೇಕು. ಬ್ರಾಹ್ಮಿ ಸೋಮಮೂರ್ತಕ್ಕೆ ಹೋಗಬೇಕು, ನಮ್ಮ ಧ್ಯಾನ ಮಾಡಬೇಕು, ಭಕ್ತಿಯಲ್ಲಿ ಲೀನ ಮಾಡಬೇಕು, ಕೊನೆಗೆ ನಾವು ಬ್ರಹ್ಮನಲ್ಲಿ ಲೀನವಾಗಬೇಕು. ಕೊನೇ ಘಟ್ಟದಲ್ಲಿ ಅಹಂ ಬ್ರಹ್ಮಾಸ್ವಿ, ನಾನೇ ಬ್ರಹ್ಮ ಅನ್ನೋ ಮಟ್ಟಕ್ಕೆ ಹೋದಾಗ ಅದು ಯೋಗಶಾಸ್ತ್ರದ ಕೊನೆ ಹಂತ. ಕಾಲೇ ಕಂಬ, ದೇಹವೇ ದೇಗುಲ, ತಲೆಯೇ ಹೊನ್ನ ಕಳಶ ಅಂತ ಹೇಳಿದ್ರಲ್ಲ ಅಷ್ಟೇ ಅದು, ಮತ್ತೇನೂ ಇಲ್ಲ. ಅದರಲ್ಲಿ ಇಡೀ ದೇಹ ಪೂರ್ಣ ತಲ್ಲೀನವಾಗಿ ಮುಂದಕ್ಕೆ ಹೋಗ್ಬೇಕು. ಅದನ್ನು ಯೋಗಶಾಸ್ತ್ರ, ಯೋಗ ಅಂದರೆ ಸೇರಿಸೋದು. ಇನ್ನೊಂದು ಹೇಳಿದರು, ಕೃಷ್ಣಾರ್ಜುನ ಸಂವಾದೆ ನೋಡಿ. ಇಲ್ಲಿ ನರನಾರಾಯಣರು ಅಂತ ನಮ್ಮ ಕಲ್ಪನೆ, ಒಬ್ಬ ನರ ಇನ್ನೊಬ್ಬ ನಾರಾಯಣ. ಅಂದರೆ ನರ ನಾರಾಯಣ ಅಂದಾಗ ನರನನ್ನು ರೆಪ್ರೆಸೆಂಟ್ ಮಾಡೋದೇ ನಾವು. ಮುಂದೆ ಹೇಳ್ತೀವಿ, ಗೀತೆಯೇ ಗೋವು, ಹಾಲು ಕರೆದವನೇ ಕೃಷ್ಣ, ಹಾಲು ಕುಡಿದವನು ವತ್ಸ. ಇದನ್ನು ಎಲ್ಲರೂ ಅನುಭವಿಸಿದ್ದಾರೆ ಅಂತ. ಗೀತಾಮೃತ ದುಹೇನ್ ನಮಃ ಅಂಥೇಳಿ ಗೀತೆ ಒಳಗೆ ಬರುತ್ತೆ. ಸಂವಾದ ಅಂದರೆ ಇಡೀ ವೇದ ವಾಂಗ್ಮಯವೇ ಸಂವಾದ ರೂಪದಲ್ಲಿದೆ. ನಮ್ಮ ಯಾವ ಉಪನಿಷತ್ ತಗೊಳ್ಳಿ, ಕಠೋಪನಿಷತ್ ತಗೊಳ್ಳಿ, ಕಠೋಪನಿಷತ್ ತಗೊಂಡಾಗ ಎರಡು ಜನಗಳ ಸಂವಾದ, ಆ ನಚಿಕೇತನಿಗೂ ಯಮನಿಗೂ ಆದಂಥ ಸಂವಾದ. ಎಂಥ ಸಂವಾದ ನೋಡ್ರಿ, ಅವನು ಕೇಳ್ತಾ ಇರ್ತಕ್ಕಂಥದ್ದೇನು, ವಾಟ್ ಈಸ್ ಲೈಫ್ ಆಫ್ಟರ್ ಡೆತ್, ಸತ್ತ ಮೇಲೆ ಏನಾಗ್ತೀವಿ ನಾವು, ಎಂಥ ಪ್ರಶ್ನೆ ಎಂಥ ಉತ್ತರ. ಪ್ರಶ್ನೋಪನಿಷತ್ತು ಆರು ಜನ ವಿದ್ಯಾರ್ಥಿಗಳು ಕೂತ್ಕೊಂಡು ಪಿಪ್ಪಿಲಾದ ಅನ್ನೋ ಗುರುಗಳ ಹತ್ರ ಕೇಳ್ತಾರೆ, ನಾನು ಅಂದ್ರೆ ಯಾರು, ಜನಗಳು ಹೇಗೆ ಹುಟ್ಟಿದ್ರು, ಇದೆಲ್ಲ ಏನು. ಈ ರೀತಿ ಸಂವಾದ ರೂಪದಲ್ಲಿ ಬಂದಾಗ ಕೇಳುವವನಿಗೂ ಹೇಳುವವನಿಗೂ ಸಾಮ್ಯತೆ ಬರುತ್ತೆ. ಅದಕ್ಕೋಸ್ಕರನೇ ನಾವು ಮಾತಾಡಿದರೆ ಹೇಳ್ತೀವಿ, ಸಹೃದಯರು ಸಹೃದಯರು. ಹೇಳುವವನಿಗೆ ಯೋಗ್ಯತೆ ಇರಬೇಕು, ಕೇಳುವವನಿಗೂ ಯೋಗ್ಯತೆ ಇರಬೇಕು. ಇಲ್ಲಿ ಹೇಳುವವನು ಯಾರು, ಅದನ್ನೇ ಸಂವಾದ ಅನ್ನೋದು. ಇಲ್ಲದೇ ಜಗಳದಲ್ಲಿ ಮುಕ್ತಾಯವಾಗ್ಬಿಡುತ್ತೆ, ಸಂವಾದವಾಗಲ್ಲ. ಸಂವಾದ ಇಬ್ಬರೂ ಕೂಡ ಒಂದು ಮಟ್ಟದಲ್ಲಿ ಇದ್ದು ಸಂವಾದ ಮಾಡಬೇಕು. ಅವನಿಗೂ ಇರಬೇಕು, ಅರ್ಜುನನಿಗೂ ಕೂಡ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಬಂದಿರಬೇಕು, ಕೃಷ್ಣನಿಗೂ ಇರಬೇಕು. ಕೃಷ್ಣ ಎಂಥ ಪಾತ್ರ ನೀವು ನೋಡಿ, ಅವನು ಹೇಳಿದ್ದನ್ನು ತಾನು ಮಾಡಿ ತೋರಿಸಿದ್ದಾನೆ, ಬರೀ ಹೇಳಿಲ್ಲ ಅವನು ಉಪದೇಶನ ಸಂವಾದವನ್ನು. ಅರ್ಜುನ ಎಂಥವನು, ಆಗಿನ ಕಾಲಕ್ಕೆ ಅತ್ಯಂತ ದೊಡ್ಡ ಬಿಲ್ಲುಗಾರ, ಅವನಂಥ ಯುದ್ಧ ಮಾಡಿದವರೇ ಇಲ್ಲ, ಅವನು ಅದ್ವಿತೀಯ. ಅವನಿಗೆ ಹೋಲಿಸುವಂಥ ಬಿಲ್ಲುಗಾರರೇ ಇರಲಿಲ್ಲ ಆಗ. ಅಂದರೆ ಅರ್ಥ ಏನು, ಇಬ್ಬರು ಮಧ್ಯೆ ಇರಬೇಕು. ಅದೇ ರೀತಿನೆಯ ಇದು ಕೃಷ್ಣ ಮತ್ತು ಅರ್ಜುನರ ಸಂವಾದ. ಅರ್ಜುನ ನಿಮಿತ್ತ ಮಾತ್ರ, ಇದರಲ್ಲೇ ಬರುತ್ತೆ, ನಿಮಿತ್ತ ಮಾತ್ರ ಸವ್ಯಸಾಚಿ, ನೀನು ನಿಮಿತ್ತ ಕಣಯ್ಯ, ನಾನೇ ಅಲ್ಲವಾ, ನಾನೇ ಮಾಡ್ತಾ ಇದ್ದೀನಿ ಯುದ್ಧ ಅಂತ. ಅಂದರೆ ಅರ್ಥ ಏನು ಅಂದರೆ, ಈ ಸಂವಾದ ರೂಪದಲ್ಲಿದ್ದಾಗ ನಮಗೆ ಕೇಳೋರಿದ್ದಾರೆ ಹೇಳೋರಿದ್ದಾರೆ. ಆವಾಗೇನಾಗುತ್ತೆ, ನಮ್ಮ ಡೌಟ್ಗಳು ನಮಗೇನೇನೋ ಕ್ರಿಯೇಟ್ ಆಗುತ್ತೆ ಮನಸ್ಸಿನಲ್ಲಿ, ಅದಕ್ಕೆಲ್ಲ ಸಮರ್ಪಕವಾದಂಥ ಉತ್ತರವನ್ನು ಕೊಡ್ತಾ ಹೋಗುತ್ತೆ. ಇದು ಪೂರ್ತಿ ಅದೇ ಮೇಲೆ ಬ್ರಹ್ಮವಿದ್ಯೆ, ಯೋಗಶಾಸ್ತ್ರ ಇವೆಲ್ಲ ಹೇಳಾಯಿತು. ಈಗ ಸಂವಾದ ರೂಪದಲ್ಲಿ ಯಾಕೆ ಗೀತೆ ಮೇಲೆ ಇಷ್ಟೊಂದೆಲ್ಲ ಬಂದಿದೆ ಅಂದರೆ, ಗೀತೆಯನ್ನು 20-21ನೇ ಶತಮಾನದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೂ, ಗೀತೆಯನ್ನು ಶಂಕರರು ಮಧ್ವರು ರಾಮಾನುಜರು ಮತ್ತಿನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದಕ್ಕೂ ವ್ಯತ್ಯಾಸ ಇದೆ. ಗೀತೆಯೇ ಮೊದಲನೆಯ ಮತ್ತು ಮೊದಲನೇ ಶ್ಲೋಕ ನೋಡಿಬಿಟ್ರೆ, ಮೊದಲನೇ ಶ್ಲೋಕ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತ ಯುತ್ಸವ
ಮಾಮಕ ಪಾಂಡವಶ್ಚೈವ ಕಿಮ ಕುರ್ವತು ಸಂಜಯ. ಇದು ಮೊದಲನೇ ಶ್ಲೋಕ. ನನಗೆ ನನ್ನ ಗುರುಗಳಾದಂಥ ಕೃಷ್ಣಪ್ಪನವರು ಕಾಣ್ತಾ ಇರಬಹುದು, ಇವರೇ ನನಗೆ ಗುರು. ಇದು ಇದೇ ಶ್ಲೋಕನೇ ಹೇಳ್ಕೊಟ್ಟಿದ್ದು ನನಗೆ ಕರ್ಮಣ್ಯವಾಧಿಕಾರಸ್ಥೆ. ಈ ಥರದ ಶ್ಲೋಕಗಳು 16 ಶ್ಲೋಕ ಹೇಳಿದ್ದರು ನನಗೆ ಬಾಲ್ಯದಲ್ಲಿ. ಅದರಲ್ಲಿ ಇದು ಒಂದು 90 ನಿಮಿಷ ಮಾತಾಡಿದ್ದರು ಇದು ಒಂದೇ ಶ್ಲೋಕದ ಮೇಲೆ. ಅದರಲ್ಲಿ ಎಷ್ಟು ಜ್ಞಾಪಕ ಇದೆಯೋ ಅಷ್ಟು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಇಡೀ ಗೀತೆ ಮಾನವ ಜನಾಂಗ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳಷ್ಟು ಕೂಡ ಇದರೊಳಗಳಿದೆ. ಈ ಭೂಮಿ, ಈ ವಿಚಾರ, ಇದೆಲ್ಲವೂ ಧರ್ಮಕ್ಷೇತ್ರ ಹೌದು. ಇಲ್ಲಿ ಪುಣ್ಯ ಕೆಲಸ ನಡೆಯುತ್ತೆ, ಯಾರೂ ಇಲ್ಲ ಅಂತ ಹೇಳ್ತಿಲ್ಲ. ಜೊತೆ ಜೊತೆಯಲ್ಲಿ ಅದು ಕುರುಕ್ಷೇತ್ರವೂ ಹೌದು, ಮರಿಬಾರ್ದು ನಾವು. ಕುರುಕ್ಷೇತ್ರ ಅಂದಾಗ ಯುದ್ಧ ನಡೀತಾ ಇರ್ತಕ್ಕಂಥ ಜಾಗ. ಇಲ್ಲಿ ನಡೀತಾ ಇಲ್ವೇ, ದಿನನಿತ್ಯ ನಡೆಯುತ್ತೆ, ಸಂಸಾರದಲ್ಲಿ ನಡೆಯುತ್ತೆ, ಅಣ್ಣ ತಮ್ಮಂದರಲ್ಲಿ ನಡೆಯುತ್ತೆ, ತಂದೆ ತಾಯಿಗಳಲ್ಲಿ ನಡೆಯುತ್ತೆ, ಸೋದರರಲ್ಲಿ ನಡೆಯುತ್ತೆ. ಕುರುಕ್ಷೇತ್ರ ಎಲ್ಲಿ ನಡೆಯಲ್ಲ? ಸಮಾಜದಲ್ಲಿ ನಡೆಯುತ್ತೆ, ದೇಶದಿಂದ ದೇಶಕ್ಕೆ ನಡೆಯುತ್ತೆ. ಕುರುಕ್ಷೇತ್ರ ಎಲ್ಲಿ ನಡೆಯಲ್ಲ? ಯುದ್ಧ ಎಲ್ಲಿ ನಡೀತಿಲ್ಲ? ನಮ್ಮ ಮನಸ್ಸಿನೊಳಗೆ ಯುದ್ಧ ನಡೆಯುತ್ತೆ. ಯಾವ್ದು ಸರಿ, ಯಾವ್ದು ತಪ್ಪು, ಸರಿ ತಪ್ಪುಗಳ ಯುದ್ಧ ನಮ್ಮ ಮನಸ್ಸಿನಲ್ಲಿ ನಡೆಯುತ್ತೆ. ನಮ್ಮ ನಾವು ದಿನನಿತ್ಯದಲ್ಲಿ ಅನುಭವಿಸ್ತೀವಿ. ಆದ್ದರಿಂದ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತ ಕುರು ಪಾಂಡವ. ಏನು ಮಾಡಿದರು, ಕಿಮ ಕುರುವತು ಸಂಜಯ, ಏನು ಮಾಡಿದರು ಅಂತ ಕೇಳ್ತಾನೆ. ಎರಡು ಪಕ್ಷ ಇರಲೇಬೇಕು ಯುದ್ಧ ನಡಿಬೇಕಾದ್ರೆ, ಎರಡು ಗುಂಪು ಇರಲೇಬೇಕು. ಒಂದು ಧರ್ಮವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಗುಂಪು, ಇನ್ನೊಂದು ಅದಕ್ಕೆ ವಿರೋಧ ಮಾಡ್ತಿರ್ತಕ್ಕಂಥದ್ದು, ಅದನ್ನು ಹಾಳು ಮಾಡೋದಕ್ಕೋಸ್ಕರನೇ ಹುಟ್ಟಿರ್ತಕ್ಕಂಥ ಇನ್ನೊಂದು ವಿಚಾರ. ಅಂದರೆ ಎರಡು ಗುಂಪುಗಳು ನಡೀಬೇಕು. ಅಂದರೆ ಇದು ಪ್ರತಿನಿತ್ಯ ನಡೆಯುತ್ತೆ, ಅವತ್ತು ನಡೆಯಿತು. ಧರ್ಮಕ್ಷೇತ್ರ, ಕುರುಕ್ಷೇತ್ರ, ಸಮಾವೇತ, ಯುತ್ಸವ, ಯುದ್ಧಕ್ಕೋಸ್ಕರ ಸೇರಿರ್ತಕ್ಕಂಥ ಮಾಮಕ ಪಾಂಡವಶ್ಚೈವ. ಇದು ಒಂದೇ ಶ್ಲೋಕ ಧೃತರಾಷ್ಟ್ರ ಹೇಳೋದು. ಇಡೀ 700 ಶ್ಲೋಕದಲ್ಲಿ ಮೊದಲನೇ ಶ್ಲೋಕ ಹೇಳಿದ್ದೆ ಅದೊಬ್ಬೆ, ಅವನಿಗೆ ಕಣ್ಣು ಕೊಟ್ಟರು, ಕಣ್ಣು ಇರಲಿಲ್ಲ ಅವನಿಗೆ, ಬಾಹ್ಯ ಕಣ್ಣಿರಲಿಲ್ಲ ಹೋಗಲಿ ಅಂದರೆ, ಆಂತರ್ಯದ ಕಣ್ಣೂ ಇರಲಿಲ್ಲ, ಒಳಗಡೆನೂ ಕುರುಡಾಗಿ ಹೋಗಿತ್ತು ಅವನಿಗೆ. ಪಾಪ ಗಾಂಧಾರಿಗೆ ಆಂತರ್ಯದ ಕಣ್ಣಿತ್ತು, ಬಾಹ್ಯ ಕಣ್ಣನ್ನು ಅವಳೇ ಮುಚ್ಕೊಂಡ್ಬಿಟ್ಟಿದ್ಳು. ಇವ್ರನ್ನ ಅವರಿಬ್ಬರು ದಂಪತಿಗಳು, ಅವ್ರಿಗೆ ಹುಟ್ಟಿದವರು ಮಕ್ಕಳು ಒಂದು ಕಣ್ಣು.